ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಲ್ಲಿ ಆಗ್ರಹ ಮಾನ್ಯ ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಲ್ಲಿ ಆಗ್ರಹ ಬಸವ ಟಿವಿ ವಿನಂತಿಸಿಕೊಳ್ಳುತ್ತದೆ ಡಿಸೆಂಬರ್ 31 ರಾತ್ರಿ ಬೆಂಗಳೂರು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಡೆಯುವ ಹೊಸ ವರ್ಷ ಆಚರಣೆಯ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಬಸವ ಟಿವಿ ಸರ್ಕಾರವನ್ನು ಆಗ್ರಹಿಸುತ್ತದೆ ಬೆಂಗಳೂರು ನಗರವು ಸಾಂಸ್ಕೃತಿಕ ಪರಂಪರೆಯ ನಗರವಾಗಿದ್ದು ವಿಜ್ಞಾನ ತಂತ್ರಜ್ಞಾನದ ಕೇಂದ್ರವಾಗಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ ಉತ್ತಮ ಹವಾಮಾನದಿಂದ ಬೆಂಗಳೂರು ಗಾರ್ಡನ್ ಸಿಟಿ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗುತ್ತಿದೆ ಇಂತಹ ಸುಂದರವಾದ ಸಂಸ್ಕೃತಿ ಸಂಸ್ಕಾರ ಆಧಾರದ ಮೇಲೆ ಬೆಳೆದಿರುವ ಬೆಂಗಳೂರು ಇತ್ತೀಚೆಗೆ ವಲಸಿಗರಿಂದ ಹಾಳಾಗುತ್ತಿದೆ ಉದ್ಯೋಗ ವಿದ್ಯಾಭ್ಯಾಸ ಅನ್ನ ಆಶ್ರಯ ಹುಡುಕಿಕೊಂಡು ಬರುವ ಹೊರದೇಶದ ವಲಸಿಗರು ಹಾಗೂ ಹೊರ ರಾಜ್ಯದ ವಲಸಿಗರು ಮನೋಹಿಚ್ಛೆ ಸ್ವೇಚ್ಛಾಚಾರಿಗಳಾಗಿ ಬೆಂಗಳೂರಿನ ಸಾಂಸ್ಕೃತಿಕ ವಾತಾವರಣವನ್ನು ಹಾಳು ಮಾಡುತ್ತಿದ್ದಾರೆ ನಮ್ಮ ವಾತಾವರಣದ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾರೆ ಮತ್ತು ಸಂವಿಧಾನಿಕ ವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿ ಸರ್ಕಾರಿ ನಿಯಮಗಳನ್ನು ಮೀರಿ ಸ್ವೇಚ್ಛಾಚಾರದಿಂದ ವರ್ತಿಸುತ್ತಿದ್ದಾರೆ ಸ್ವೇಚ್ಛಾಚಾರಿಗಳಾಗಿ ಕಂಠಪೂರ್ತಿ ಕುಡಿದು ತಿಂದು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಗಂಡು ಹೆಣ್ಣು ಎನ್ನುವಂತಹ ವ್ಯತ್ಯಾಸವಿಲ್ಲದೆ ವರ್ತಿಸಿ ಕುಣಿದು ಕುಪ್ಪಳಿಸಿ ರಾಜ್ಯದ ಮಾನ ಮರ್ಯಾದೆಯನ್ನು ಕಳೆಯುತ್ತಿದ್ದಾರೆ ಇಂತಹ ವರ್ತನೆಗಳು ನಮ್ಮ ಮುಂದಿನ ಪೀಳಿಗೆ ಮೇಲೆ ನೇರ ಕೆಟ್ಟ ಪರಿಣಾಮಗಳು ಬೀಳುತ್ತವೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಣೆ ಮಾಡುವ ನೆಪದಿಂದ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಹಾಳು ಮಾಡುತ್ತಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಪೊಲೀಸ್ ಆಯುಕ್ತರು ಡಿಸೆಂಬರ್ 31 ರಾತ್ರಿ ಬೆಂಗಳೂರು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಡೆಯುವಂತಹ ಹಾಗೂ ಇನ್ನಿತರ ಯಾವುದೇ ನಗರದಲ್ಲಿ ನಡೆಯುವಂತಹ ಹೊಸ ವರ್ಷಾಚರಣೆಯನ್ನು ನಿಲ್ಲಿಸಿ ದೇಶದ ಸಂಸ್ಕೃತಿಯನ್ನು ಉಳಿಸಿ ವಲಸಿಗರ ವರ್ಷಾಚರಣೆಗಾಗಿ ಬೆಂಗಳೂರು ಮತ್ತು ಇತರ ನಗರಗಳನ್ನು ಬಲಿಕೊಡಬೇಡಿ ಸಂಸ್ಕೃತಿ ಸಂಸ್ಕಾರಗಳು ನಮ್ಮ ದೇಶದ ಹೃದಯವಿದ್ದಂತೆ ಸಂಸ್ಕೃತಿಯನ್ನು ಹಾಳು ಮಾಡುವ ಸ್ವೇಚ್ಛಾಚಾರಿಗಳಿಗೆ ಸರ್ಕಾರ ರಕ್ಷಣೆ ಕೊಡಕೂಡದು ಕೊಡುವುದು ಬೇಡ ಹೊಸ ವರ್ಷಾಚರಣೆಗೆ 11,000 ಪೊಲೀಸರು ನಿಯೋಜನೆ ಯಾವ ಪುರುಷಾರ್ಥಕ್ಕೆ ಇದು ಸರಿಯೇ ರಾತ್ರಿ 2 ಗಂಟೆವರೆಗೆ ಮದ್ಯಪಾನ ಮಾರಾಟ ಮಾಡಿ ಅಂತಹ ಹಣದಿಂದ ಸರ್ಕಾರ ನಡೆಸಬೇಕೇ ಚಳಿ ಮಳೆ ಗಾಳಿಯಲ್ಲಿ ನಿಂತು ಹಗಲಿರುಳು ದೇಶವನ್ನು ರಕ್ಷಿಸುತ್ತಿರುವ ಆ ಯೋಧರನ್ನೊಮ್ಮೆ ಜ್ಞಾಪಿಸಿಕೊಳ್ಳಿ ಕುಡಿದು ತಿಂದು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ವರ್ತಿಸುವ ಆ ದುರಾಚಾರಿ ಸ್ವೇಚ್ಛಾಚಾರಿ ವಲಸಿಗರಿಗೆ ಸರ್ಕಾರಿ ರಕ್ಷಣೆಯೇ ದೇಶದ ಸಂಸ್ಕೃತಿಯನ್ನು ಕೊಂದರೆ ದೇಶವನ್ನೇ ಕೊಂದಂತೆ ವರ್ಷಾಚರಣೆ ಬಗ್ಗೆ ದೇಶದ ಧರ್ಮಗುರುಗಳು ಮೌನ ಮುರಿದು ಮಾತನಾಡ್ರಿ ಹೊಸ ವರ್ಷಾಚರಣೆಗೆ ಸರ್ಕಾರ ಬೆಂಬಲ ನೀಡಿದರೆ ಅದು ಸರ್ಕಾರಿ ಅಪರಾಧವಾಗುತ್ತದೆ ದೇಶ ಆಡಳಿತ ನಡೆಸುತ್ತಿರುವ ರಾಜಕಾರಣಿಗಳು ಅಧಿಕಾರಿಗಳು ಈ ಬಗ್ಗೆ ಅವಲೋಕನ ಮಾಡಿಕೊಳ್ಳಿ ನಗರ ಪ್ರದೇಶದ ರಸ್ತೆಗಳಲ್ಲಿ ನಡೆಯುವ ಹೊಸ ವರ್ಷಾಚರಣೆಯನ್ನು ತಡೆಹಿಡಿಯಲು ಸರ್ಕಾರ ಕಾನೂನು ರೂಪಿಸಲಿ ದೇಶದ ಗೌರವ ಉಳಿಸಿ
ಪ್ರಜ್ಞಾವಂತ ಮಹಾಜನರೇ, ಹೊಸ ವರ್ಷ ಆಚರಣೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಬರೆಯಿರಿ. ಶ್ರೀ ಬಸವ ಟಿವಿ ಇದು ಭಾರತ ದೇಶದ ಸಾಂಸ್ಕೃತಿಕ ರಾಯಭಾರಿ ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿಗಳು.